ಫ್ರೆಂಡ್ಸ್. ಹಾಗೆ ಸಾಕಷ್ಟು ಜನ ಪೋಲೋ ನೋಡೋರಿಗೆ ಇಲ್ಲಿ ನಮ್ಮ ಮುಂದೆ ಇವತ್ತು 1, 2, 3, 4 ಪೋಲೋ ಇದೆ. ಹಾಯ್ ಫ್ರೆಂಡ್ಸ್, ಕಾರ್ಸ್ವರ್ಲ್ಡ್ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸಾಕಷ್ಟು ಜನ ಸರ್ ಬೆಂಗಳೂರು ಬಿಟ್ಟು ಬೇರೆ ಕಡೆ ಎಲ್ಲರೂ ವೀಡಿಯೋ ಮಾಡಿ ಅಂತ ತುಂಬ ಜನ ಕೇಳ್ತೀರಿ. ಅದಕ್ಕೋಸ್ಕರ ನಾವು ಇವತ್ತು ಮೈಸೂರಿನಲ್ಲಿದ್ದೀವಿ. ಸೊ ಅದರಲ್ಲೂ ಕೂಡ ಮೈಸೂರಿನಲ್ಲಿರುವ CTC ಕಾರ್ಸ್ನಲ್ಲಿದ್ದೀವಿ. CTC ಕಾರ್ಸ್ ಅಂತ ಹೇಳಿದರೆ ಸಾಕಷ್ಟು ವರ್ಷಗಳಿಂದ ಇಡೀ ಮೈಸೂರು ಜನತೆಗೆಲ್ಲ ಗೊತ್ತು, ಅಷ್ಟು ಫೇಮಸ್ ಶೋರೂಮ್ ಅಂತಲೇ ಹೇಳ್ಬೋದು. ಸರ್, ಒಂದು ಹೆಚ್ಚು ಕಮ್ಮಿ ಒಂದು 25 ಇಯರ್ಸ್ ಪ್ಲಸ್ ಆಗಿರ್ಬೋದಲ್ಲ ಸರ್? 25 ಇಯರ್ಸ್ ಓಲ್ಡ್ ಇದು ಕಂಪನಿ, ಇದು CTC ಕಾರ್ ಟ್ರೇಡಿಂಗ್ ಕಂಪನಿ ಅಂತ ನಾವು ಶುರು ಮಾಡಿದ್ದು. 25 ಇಯರ್ಸ್ ಓಲ್ಡ್ ಕಂಪನಿ. ಓಕೆ, ಇದು ಬಂದು ನಮ್ದು ಇವಾಗ 4 ಮೈಸೂರಲ್ಲಿ 4 ಬ್ರಾಂಚಸ್ ಐತೆ. ಓಕೆ, ಇದು ಹೆಡ್, ಇದು ಬಂದು ಹೆಡ್ ಆಫೀಸ್. ಓಕೆ, ಮತ್ತು ಅಪಾರ್ಟ್ ಫ್ರಮ್ ದಿಸ್ ವಿ ಹ್ಯಾವ್ 1 ಆಫೀಸ್ ಇನ್ ಇದು ಹಿಂಕಲ್ ಹುಣಸೂರ್ ರೋಡ್. ಓಕೆ, ಆಮೇಲೆ 1 ಆಫೀಸ್ ಜಾವಾ ಫ್ಯಾಕ್ಟರಿ ರೋಡ್ ಅಲ್ಲಿ ಒಂದೈತೆ. ಓಕೆ, ಇನ್ನೊಂದು ಆಫೀಸ್ ಬಂದು ಇದು ಸ್ಟಾರ್ ಆಫ್ ಮೈಸೂರು ಎದುರುಗಡೆ ಆಪೋಸಿಟ್ ಶೋರೂಮ್. ಓಕೆ, ಎಲ್ಲ ಶೋರೂಮ್ ಬಂದು 10,000 ಪ್ಲಸ್ ಸ್ಕ್ವೇರ್ ಫೀಟ್ ಇದರಲ್ಲಿ ನಮ್ಮ ಶೋರೂಮ್ ಶೋರೂಮ್ ಮಾಡಿದ್ರೆ. ಹಾಗೆ ಫ್ರೆಂಡ್ಸ್, ಏನು ವಿಶೇಷತೆ ಅಂತ ಹೇಳಿದರೆ, ಈ ಶೋರೂಮ್ನಲ್ಲಿ ಯಾವಾಗಲೂ ಕೂಡ ಅಷ್ಟೇ 150 ಪ್ಲಸ್ ಗಾಡಿ ಸ್ಟಾಕ್ ಇರುತ್ತೆ. ನಿಮಗೆ ಪೆಟ್ರೋಲ್ ಬೇಕಾ ಪೆಟ್ರೋಲು, ಡೀಸೆಲ್ ಬೇಕಾ ಡೀಸೆಲ್ಲು, ಆಟೋಮೆಟಿಕ್ ಬೇಕಾ ಏನೇನು ಗಾಡಿ ಬೇಕು, ಲೋ ಬಜೆಟಿಂದ ಹಿಡಿದು ಲಕ್ಸುರಿ ವೆಹಿಕಲ್ ತನಕನೂ ಇರುತ್ತೆ. ಸೊ ಹಾಗೆ ಈ ಶೋರೂಮಿಂದ ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದರೆ, ಒಳ್ಳೆ ಗುಡ್ ಕಂಡೀಷನ್ ಮತ್ತು ಕ್ವಾಲಿಟಿ ಕಾರ್ಸ್ ಇರುತ್ತೆ. ಸ್ವಲ್ಪ ಪ್ರೈಸ್ ಆಚೆ ಈಚೆ ಆಗ್ಬೋದು, ಬಟ್ ಕ್ವಾಲಿಟಿ ಕಾರ್ಸ್ ಇರುತ್ತೆ. ಮತ್ತು ಬಾಯಿ ಮಾತಲ್ಲೇ ತುಂಬ ಜನ ಗಾಡಿ ತೊಗೊಂಡೋಗ್ತಾರೆ. ಸೊ ಇವ್ರು ವಾಟ್ಸಪ್ಪಲ್ಲಿ ಯಾವಾಗಲೂ ಕೂಡ ಸ್ಟೇಟಸ್ ಹಾಕ್ತಿರ್ತಾರೆ, ಆ ಕಾರ್ ಡೆಲಿವರಿ ಕೊಟ್ಟೆ, ಈ ಕಾರ್ ಡೆಲಿವರಿ ಕೊಟ್ಟೆ ಅಂತ. ಅವಾಗ ಎಲ್ಲರೂ ಹೇಳ್ತಿದ್ರು, ಸರ್ ಅವರು ರೆಫರೆನ್ಸ್ ಥ್ರೂ ಬಂದೆ, ಇವ್ರ ರೆಫರೆನ್ಸ್ ಥ್ರೂ ಬಂದೆ ಅಂತ. ಸೊ ಸಾಕಷ್ಟು ಫ್ರೆಂಡ್ಸ್ ಸರ್ಕಲ್ ಇರೋದ್ರಿಂದ ನಿಮಗೆ ಡೈಲಿ ಒಂದು 5-6 ಗಾಡಿನಾರು ಹೋಗಿ ಹೋಗುತ್ತಲ್ಲ ಸರ್? 4-5 ಕಾರ್ ಡೈಲಿ ಡೆಲಿವರಿ ಇದೆ. ಸೊ ಸಾಕಷ್ಟು ಜನ ಕೇಳೋದು, ಸರ್ ನಮಗೆ ಸ್ವಲ್ಪ ಪ್ರೈಸ್ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿ ನೆನೆಸ್ಕೋಬೇಕು ಅಂತ ಕಾರ್ ಕೊಡಿಸಿ ಅಂತ ತುಂಬ ಜನ ಹೇಳ್ತಿದ್ರು. ಅದಕ್ಕೋಸ್ಕರ ನಾವು ಇವತ್ತು ಈ ಪ್ಲೇಸಲ್ಲಿದ್ದೀವಿ. ಹಾಗೆ ಇವತ್ತು ಏನೇನು ಸ್ಟಾಕ್ ಇದೆ ಎಲ್ಲ ಡೀಟೇಲ್ಸ್ ತಿಳ್ಕೊಳ್ಳೋಣ. ಹಾಗೆ ಶೋರೂಮ್ ಓನರ್ ಮಿನಾಜ್ ಸರ್ ಇದ್ದಾರೆ, ನಮಸ್ತೆ. ನಮಸ್ತೆ ಸರ್. ಸರ್ ಲಾಸ್ಟ್ ಟೈಮ್ ಹೆಂಗಿತ್ತು ಸರ್? ಲಾಸ್ಟ್ ಟೈಮ್ ಒಂದು 4-5 ತಿಂಗಳಿಂದ ವೀಡಿಯೋ ಮಾಡಿದ್ವಿ, ಒಳ್ಳೆ ರೆಸ್ಪಾನ್ಸ್ ಇತ್ತು ಸರ್. ಒಳ್ಳೆ ರೆಸ್ಪಾನ್ಸ್ ಇತ್ತು. ಓಕೆ, ನಿಮ್ಮ ಕಡೆ ನಿಮ್ಮ ಚಾನೆಲ್ ಇಂದ ಸುಮಾರು ಜನ ಬಂದರು. ಓಕೆ, ಎನ್ಕ್ವೈರೀಸ್ ಆಯಿತು, ಸುಮಾರು ಡೆಲಿವರೀಸ್ ಆಯಿತು, ರೆಸ್ಪಾನ್ಸ್ ಮತ್ತು ನಿಮ್ಮ ಕಡೆಯಿಂದ ಬಂದವರಿಗೆಲ್ಲ ಒಳ್ಳೆ ಪ್ರೈಸಿಂಗ್ ಒಳ್ಳೆ ಡೀಲ್ಗೆ ಹಾಕ್ಕೊಟ್ಟಿದ್ದೀನಿ. ಓಕೆ, ಆಮೇಲೆ ನಮ್ಮಿದು ಮೇನ್ ನಮ್ಮ ಶೋರೂಮ್ದು ಸ್ಪೆಷಾಲಿಟಿ ಏನಂದ್ರೆ, ಇವಾಗ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಅಂತ ಕಸ್ಟಮರ್ ಬಂದಾಗ ಒಂದು ಮನಸ್ಸಲ್ಲಿ ಒಂದು ಭಯ ಇರ್ತದೆ, ಶೋರೂಮ್ಗೆ ಮತ್ತು ಸೆಕೆಂಡ್ ಹ್ಯಾಂಡ್ ಕಾರ್ಗೆ ಡಿಫ್ರೆನ್ಷಿಯೇಟ್ ಮಾಡ್ತಾರೆ. ಇವಾಗ ಆ ಡಿಫ್ರೆನ್ಷಿಯೇಷನ್ ನಾವು ತೆಗಿಯೋಕ್ಕೆ ನಾವು ಎಲ್ಲ ನಮ್ಮ ಗಾಡಿಗಳಿಗೆ 1 ವರ್ಷ ಮತ್ತು 10,000 ಕಿಲೋಮೀಟರ್ ವಾರಂಟಿ ಆನ್ ಇಂಜಿನ್ ಆ್ಯಂಡ್ ಟ್ರಾನ್ಸ್ಮಿಷನ್ ವಿ ಗಿವ್. ಓಕೆ, ಸೊ ಅದಕ್ಕೆ ಇವಾಗ ಕಾನ್ಫಿಡೆನ್ಸ್ ಇಂದ ಸೆಕೆಂಡ್ ಹ್ಯಾಂಡ್ ಗಾಡಿ ನೀವು ಆರಾಮಾಗಿ ತಗೋಬಹುದು. ಸೊ 1 ವರ್ಷ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಕೊಡ್ತೀರಾ? ಹಾಗೆ ಗಾಡಿ ಕೂಡ ವಾಶು ಪಾಲಿಶ್ ಎಲ್ಲ ಮಾಡಿ ಬ್ರ್ಯಾಂಡ್ ನ್ಯೂ ಕಾರ್ ತರ ಡೆಲಿವರಿ, ಕೇಕ್ ಕೂಡ ಕಟ್ ಮಾಡಿಸಿ ಡೆಲಿವರಿ ಕೊಡ್ತಾರೆ. ಸೊ ಈ ತರ ಡೆಲಿವರಿ ಇರುತ್ತೆ. ನಮಗೆಲ್ಲರೂ ಸಾಧ್ಯವಾದ್ರೆ ಯಾವ್ದಾದ್ರು ಒಂದು ಡೆಲಿವರಿ ವಿಡಿಯೋ ಇದ್ರೆ ಸರ್ ಕಳಿಸ್ತಾರೆ, ಅದು ಕೂಡ ನಾವು ಕ್ಲಿಪ್ಪಲ್ಲಿ ಹಾಕ್ತೀನಿ. ಖಂಡಿತ ಹಾಕಿ ಸರ್. ಸರ್ ಇವತ್ತು ಎಷ್ಟು ಸ್ಟಾಕ್ ಇರ್ಬೋದು, ಎಷ್ಟು ಗಾಡಿಗಳಿದೆ, ಯಾವ ಬಜೆಟ್ ಇಂದ ಇದೆ? ಸೊ ನೀವು ನನಗೆ ಇವತ್ತು ಬೆಳಗ್ಗೆ ಹೇಳಿದ್ದಕ್ಕೆ ನನಗೆ ಅರ್ಜೆಂಟ್ 4 ಇದು ಔಟ್ಲೆಟ್ ಇಂದ ಎಲ್ಲ ಒಂದ್ ಕಡೆ ಸೇರ್ಸಕ್ಕೆ ಆಗಲಿಲ್ಲ. ಓಕೆ, ಆದರೂ ಕಷ್ಟಪಟ್ಟು ನಾನು ಹೆಚ್ಚು ಕಮ್ಮಿ ಒಂದು 70-80 ಗಾಡಿ ಒಂದ್ ಕಡೆ ಸ್ಟಾಕ್ ಮಾಡಿದ್ದೀರಾ? ಸ್ಟಾಕ್ ಮಾಡಿದ್ದೀನಿ. ನಮ್ಮ ವರುಣ್ ಸರ್ ಬೆಂಗಳೂರಿಂದ ಮೈಸೂರು ಬಂದವ್ರೆ, ಅದಕ್ಕೆ ಬೆಳಗ್ಗೆ ನನಗೆ 10:00 ಫೋನ್ ಮಾಡಿದ್ದು. ಹೆಚ್ಚು ಕಮ್ಮಿ ಇವಾಗ ಸಮೇರ್ ಅರೌಂಡ್ 5 ಗಂಟೆ ಆಯಿತು. ಇವಾಗ 80 ಕಾರ್ಸ್ ನಾನು ಮೇನ್ ಹೆಡ್ ಆಫೀಸ್ಗೆ ತರಿಸ್ಬಿಟ್ಟಿದ್ದೀನಿ. ಹೌದು, ಇನ್ನೂ 40 ಗಾಡಿ ನಮ್ಮ ಯೂನಿಟ್ಸಲ್ಲಿ ಬಾಕಿ ಉಳಿದಿದೆ. ಫ್ರೆಂಡ್ಸ್, ನೀವೆಲ್ಲ ಅನ್ಕೊಂತೀರಾ ಇವ್ರು ಬಂದು ಜಸ್ಟ್ ವೀಡಿಯೋ ಮಾಡ್ಕೊಂಡು ಹೋಗ್ತಾರೆ ಅಂತ, ಆದರೆ ಅಲ್ಲ, ನಾವು ಬಂದರೆ ಬೆಳಗ್ಗೆ ಬಂದರೆ ಈವ್ನಿಂಗ್ ತನಕ ವೇಟ್ ಮಾಡಿ ವೀಡಿಯೋ ಶೂಟ್ ಮಾಡಿ ಪ್ರೈಸಸ್ ಎಲ್ಲ ಡಿಸ್ಕಸ್ ಮಾಡಿಬಿಟ್ಟೆ ನಾವು ಗಾಡಿ ಸೆಲೆಕ್ಟ್ ಮಾಡೋದು, ಪ್ರೈಸಸ್ ಸೆಲೆಕ್ಟ್ ಮಾಡೋದು. ಸೊ ಬನ್ನಿ, ಆದಷ್ಟು ಬೇಗ ಯಾವ ಗಾಡಿಗಳಿದೆ ಎಲ್ಲ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸಾಕಷ್ಟು ಗಾಡಿ ಇರೋದ್ರಿಂದ ಪಟಪಟ ಅಂತ ಡೀಟೇಲ್ಸ್ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಮೊದಲನೇ ಗಾಡಿ ನಮ್ಮ ಮುಂದೆ ಒಂದು ವಿಟಾರ ಬ್ರೆಜಾ ಇದೆ, ಯಾವ ಮಾಡಲ್ ಸರ್? ಸರ್, ಇದು ಬಂದು 2017 ಗಾಡಿ, ಇದು ZDI ಪ್ಲಸ್. ಓಕೆ, ಎಷ್ಟನೇ ಓನರ್ ಸರ್ ಇದು? ಸೀಟಿಂಗ್ ಕವರ್ಸ್, ಆಮೇಲೆ ನಿಮಗೆ ಮ್ಯಾಟ್ ಗ್ರಿಲ್ಸ್, ಗೇರ್ ಬ್ಯಾಕ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ವೇರಿಯಂಟ್ ZDI ಪ್ಲಸ್. ಎಷ್ಟನೇ ಓನರ್ ಸರ್ ಇದು? ಸಿಂಗಲ್ ಓನರ್, 78,000 ಒಳಗೆ. ಸೊ ಇದರಲ್ಲಿ AC, ಏರ್ ಬ್ಯಾಗ್, ABS, ಪುಷ್ ಬಟನ್ ಸ್ಟಾರ್ಟು, ಶೋರೂಮ್ ಮ್ಯೂಸಿಕ್ ಸಿಸ್ಟಮು, ಆಟೋಮೆಟಿಕ್ AC, ಫುಲ್ ಟಾಪ್ ಎಂಡ್ ವೆಹಿಕಲ್. ಡೀಸೆಲ್ ವೆಹಿಕಲ್ ಅಲ್ಲ ಸರ್? ಮೈಲೇಜ್ ಎಷ್ಟು ಬರುತ್ತೆ? ಮೈಲೇಜ್ ನಿಮಗೆ ಒಂದು 18 ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್, ಈಸಿ. ಆರಾಮಾಗಿ 18, ಐವೆಲ್ ಒಂದು 20+ ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್, ಹಾಗೆ ಪ್ರೈಸ್ ಹೆಂಗೆ ಕೋಟ್ ಮಾಡ್ತಾ ಇದ್ದೀರಾ? 8,50,000 ನೆಗೋಷಿಯಬಲ್ ಸರ್. ಫೈನಲ್ ಎಷ್ಟು ಕಾದ್ ಸರ್? ಸರ್, 8,25,000 ಕ್ಲೋಸ್ ಮಾಡ್ಬೋದು ಸರ್. ಸೊ 8,25,000 ಫೈನಲ್ ಬರ್ತೀರಾ ವಿತ್ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ? ಹೌದು. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಮತ್ತೊಂದು ಫುಲ್ಲಿ ಮಾಡಿಫೈಡ್ ಬ್ರೆಜಾ ಇದೆ, ಯಾವ ಮಾಡಲ್ ಸರ್? ಇದು ಬಂದು 2016 LDI ಆಪ್ಷನ್ ಅಲ್ಲಿ ಇದು. ಓಕೆ, ಇದ್ರ ಜೊತೆ ನೀವು ಇದು ಆಕ್ಸೆಸರೀಸ್ ಎಲ್ಲ ಇದೆ, ಮ್ಯಾಕ್ ವೀಲ್ಸ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ತಿರೋದು. ಹೌದು, 65,000-70,000 ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾರೆ ಸರ್. ಸೊ ಮ್ಯಾಗ್ ವೀಲ್ಸ್, ಬ್ರಾಡ್ ಮ್ಯಾಗ್ ವೀಲ್ಸ್ ಹಾಕ್ಸಿದ್ದಾರೆ, ಮ್ಯಾಗ್ ವೀಲ್ಸ್ ಇದೆ, ಆಮೇಲೆ ಮ್ಯೂಸಿಕ್ ಸಿಸ್ಟಮ್ ಇದೆಲ್ಲ ಹಾಕ್ಸಿದ್ದಾರೆ, ಸ್ಕ್ರೀನ್ ಸಿಸ್ಟಮ್ ಎಲ್ಲ ಹಾಕ್ತಿದ್ದಾರೆ. ಗಾಡಿ ಲಾಕ್ ಆಗಿದೆ ಬಟ್ ಇಂಟೀರಿಯರ್ ಚೆನ್ನಾಗಿದೆ ಸರ್. ಇದು ಎಷ್ಟೇ ಓನರ್ ಸರ್? ಇದು ಸಿಂಗಲ್ ಓನರ್ ಸರ್. ಎಷ್ಟು ಓಡಿದೆ ಗಾಡಿ?
76,000 ಆಗ್ಬೋದು. 760 ಆ ರೇಂಜ್ ಅಲ್ಲಿ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 760,000 ಆ ರೇಂಜ್ ಏನಾದ್ರು ಫೈನಲ್ ಮಾಡ್ಕೊಡ್ತೀರಾ? ಇನ್ನ ಟೆಸ್ಟ್ ಡ್ರೈವ್ ಮಾಡಿದ್ರೆ ಇನ್ನ ನೆಗೋಷಿಯೇಟ್ ಮಾಡ್ತೀರಾ? ಮಾಡುವ ಸರ್, ಅದರಲ್ಲೇನಿಲ್ಲ. ಎಲ್ಲ ಗಾಡಿ ಯಾವ್ದೇ ಗಾಡಿ ತಗೊಂಡ್ರು ಗಾಡಿ ಏನಿದೆ ಅಂದ್ರೆ ಕಸ್ಟಮರ್ ಪಾರ್ಕ್ ಅಂಡ್ ಸೇಲ್ಗೆ ಬಿಟ್ಟಿರೋದು. ಓಕೆ, ಎಂಡ್ ರೇಟ್ ಏನಿದೆ ಫೈನಲ್ ಸಿಟ್ಟಿಂಗ್ ಅಲ್ಲಿ ಸ್ವಲ್ಪ ಒಳ್ಳೆ ಡೀಲ್ ಮಾಡಿಸ್ಕೊಡ್ತೀವಿ. ಓಕೆ, ಯಾವ್ದೇ ಗಾಡಿ ತಗೊಂಡ್ರೆ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಕೊಡ್ತೀರಾ? 100% ಸರ್. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಮತ್ತೊಂದು ಬ್ರೆಜರ್ ಇದೆ. ಟೋಟಲ್ 3 ಬ್ರೆಜರ್ ಇದೆ. ಇದೇ ಮಾಡೆಲ್ ಸರ್ ಇದು? ಇದು 2019 ZDI ಪ್ಲಸ್ ಡ್ಯೂಯಲ್ ಟೋನ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಗಾಡಿ ಸರ್ ಇದು. ಓಕೆ, ಆಟೋಮ್ಯಾಟಿಕ್ ವೇರಿಯಂಟ್. ಆಟೋಮ್ಯಾಟಿಕ್ ವೇರಿಯಂಟ್. ಓಕೆ, ಎಷ್ಟನೇ ಓನರ್ ಸರ್ ಇದು? ಸಿಂಗಲ್ ಓನರ್ ವೆಹಿಕಲ್. ಇದು ಎಷ್ಟು ಓಡಿದೆ ಸರ್? 60,000 ಮಾತ್ರ ಓಡಿದೆ. 60,000 ಓಡಿದೆ. ZDI ಆಪ್ಷನಲ್ ಡ್ಯುಯಲ್ ಟೋನ್, ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್. ಸೊ ಆಟೋಮ್ಯಾಟಿಕ್ ವೇರಿಯಂಟ್, ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಕೂಡ ಬರುತ್ತೆ. ಗಾಡಿ ಚೆನ್ನಾಗಿದೆ. ಡ್ಯುಯಲ್ ಟೋನ್ ಅಂತ ಹೇಳಿದ್ರೆ ರೆಡ್ಗೆ ಬ್ಲ್ಯಾಕ್ ಟಾಪ್ ಎಲ್ಲ ಇದೆ. ಸೊ ಇದು ಕೂಡ ಮೈಲೇಜ್ ಆಟೋಮ್ಯಾಟಿಕ್ ಎಷ್ಟು ಬರುತ್ತೆ ಸರ್? ಸರ್, ಆಟೋಮ್ಯಾಟಿಕ್ ನಿಮಗೆ ಮಾಮೂಲು ಗಾಡಿಯಿಂದ ಒಂದು 2 ಕಿಲೋಮೀಟರ್ ಕಮ್ಮಿ ಬರ್ಬೋದು ಸರ್. 2 ಕಿಲೋಮೀಟರ್ ಕಮ್ಮಿ ಬರುತ್ತೆ. ಯು ಕ್ಯಾನ್ ಎಕ್ಸ್ಪೆಕ್ಟ್ ಅರೌಂಡ್ 16 ಕಿಲೋಮೀಟರ್ಸ್. ಯು ಕ್ಯಾನ್ ಎಕ್ಸ್ಪೆಕ್ಟ್ 16 to 17. ಪ್ರೈಸ್ ಹೆಂಗೆ ಕೋಟ್ ಮಾಡ್ತಾ ಇರೋ ಸರ್? ಇದು 11.5 ಕೋಟ್ ಮಾಡ್ತಾ ಇದೀವಿ ಸರ್. ಕಸ್ಟಮರ್ 11.5 ಹೇಳ್ತವ್ರೆ. ಹಾಂ, ನೆಗೋಷಿಯಬಲ್ ಐತೆ ಸರ್. ಫೈನಲ್ ಎಷ್ಟಕ್ಕೆ ಆಗ್ಬೋದು ಸರ್? ಸರ್, ಏನಿದೆ ಅಂದರೆ 11,20,000 ತನಕ ಟ್ರೈ ಮಾಡ್ಬೋದು ಸರ್. ಸರ್, 11,20,000 ತನಕ ಟ್ರೈ ಮಾಡ್ಬೋದು. ಇನ್ನೂ ಬಂದರೆ ನೆಗೋಷಿಯೇಟ್ ಆಗುತ್ತೆ. ಹೌದು ಸರ್. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ 3 ಹೊಂಡಾ ಬ್ರಿಯೋಗಳಿದೆ. ಫಸ್ಟ್ ಸಿಲ್ವರ್ ಕಲರ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಮಾಡಲ್ ಸರ್? ಸರ್, ಇದು ಬಂದು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇದು. ಓಕೆ, ಇದು ಟಾಪ್ ಎಂಡ್ ವೇರಿಯಂಟ್, VMT ವೇರಿಯಂಟ್ ಇದು. ಓಕೆ, ಇದು ಗಾಡಿ ವೆರಿ ನೀಟ್ ಕಂಡೀಷನ್. ಹಾರ್ಡ್ಲಿ ಡ್ರೈವನ್, 36,000 ಕಿಲೋಮೀಟರ್ಸ್ ಏನೋ ಗಾಡಿ ಓಡಿದೆ. ಓಕೆ, ಸಿಂಗಲ್ ಓನರ್ ಅಂದಿದೆ ಗಾಡಿ. 5,75,000 ನೆಗೋಷಿಯಬಲ್ ಸರ್. ಸೊ ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್, VMT ಇದರಲ್ಲಿ ಟಾಪ್ ಎಂಡ್ ಇದು. ನಿಮಗೆ ಏರ್ ಬ್ಯಾಗ್ಸ್, ಇದು ಟಚ್ ಸ್ಕ್ರೀನ್ ಸಿಸ್ಟಮ್, ಆಮೇಲೆ ನಿಮಗೆ ಸ್ಟೀರಿಂಗ್ ಕಂಟ್ರೋಲ್, ಆಟೋಮ್ಯಾಟಿಕ್ ಗೇರ್ ಶಿಫ್ಟಿಂಗು, ಮಿರರ್ ಫೋಲ್ಡಿಂಗು ಎಲ್ಲ ಬರುತ್ತೆ. ಲೇಡೀಸ್ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದಲ್ಲ ಸರ್? 100% ರೆಕಮೆಂಡೆಡ್ ಕಾರ್ ಫಾರ್ ಲೇಡೀಸ್. ಯಾಕೆಂದ್ರೆ ಸಣ್ಣ ಗಾಡಿ, ಪಾರ್ಕ್ ಹೌದು, ಅಂಡ್ ಮೇಂಟೆನೆನ್ಸ್ ಇಸ್ ವೆರಿ ಗುಡ್. ಅಂಡ್ ದಿಸ್ ಇಸ್ ಸಿನ್ಸ್ ಇಟ್ ಇಸ್ ಆಟೋಮ್ಯಾಟಿಕ್, ಇಟ್ ಇಸ್ ವೆರಿ ಕಂಫರ್ಟಬಲ್ ಟು ಡ್ರೈವ್. ಸೊ ಸಣ್ಣ ಗಾಡಿ ಆಗಿರೋದ್ರಿಂದ ಓಡಿಸೋಕೆ ಈಸಿ ಆಗುತ್ತೆ, ಪಾರ್ಕಿಂಗ್ ಮಾಡೋಕೆ ಸಿಟಿಯಲ್ಲಿ ಈಸಿ ಆಗುತ್ತೆ. ಮೈಲೇಜ್ ಒಂದು 16-17. ದಿಸ್ ಯು ವಿಲ್ ಗೆಟ್ ಅರೌಂಡ್ ಅದೇ ಸರ್, 16 ಗ್ಯಾರಂಟಿ, 16-18 ಅಂತ ನಾವು ಇದು ಮಾಡೋದು ಈ ಗಾಡಿಗೆ. ಸೊ ಪ್ರೈಸ್ ಏನು ಕೋಟ್ ಮಾಡ್ತಾ ಇರೋ ಸರ್ ಇದಕ್ಕೆ? ಸರ್, ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಬಂದು ಇದು ಬಂದು 5,75,000 ಸ್ಲೈಟ್ಲಿ ನೆಗೋಷಿಯಬಲ್. ಫೈನಲ್ ಟು ಫೈನಲ್ ಎಷ್ಟಕ್ಕೆ ಆಗ್ಬೋದು ಸರ್? ಏನೊಂದು 5,55,55 ಆಗ್ಬೋದು ಸರ್. 5,55,000 ಆಗುತ್ತೆ. ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್, VMT ವೇರಿಯಂಟ್. ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಮತ್ತೊಂದು ಹೋಂಡಾ ಬ್ರಿಯೋ ಇದೆ. ಯಾವ ಮಾಡೆಲ್ ಸರ್ ಇದು? ಸರ್, ಇದು ಬಂದು ಸೇಮ್ ಸರ್, 2015. ಓಕೆ, ಇದು SMT ವೇರಿಯಂಟ್ ಇದು. ಹಾಂ, ಇದು ಇದ್ರು ನಿಮಗೆ ಇದು ಕೂಡ ಹಾಗೆ ಸಿಂಗಲ್ ಓನರ್ ಗಾಡಿ ಇದು. ಪೆಟ್ರೋಲ್ ಅಲ್ಲ ಇದು? 40,000 ಓಡಿದೆ. ಓಕೆ, ಇದು ಮ್ಯಾನುವಲ್ ಟ್ರಾನ್ಸ್ಮಿಷನ್ ಅಲ್ಲ? ಓಕೆ, ಇದರಲ್ಲಿ ನಿಮಗೆ ಟಾಪ್ ಎಂಡ್ ವೇರಿಯಂಟ್ ಅಲ್ಲ, ಇದರಲ್ಲಿ ಏರ್ ಬ್ಯಾಗ್, ABS ಬಿಟ್ಟು ಇನ್ನೆಲ್ಲ ಫೀಚರ್ಸ್ ಬರುತ್ತೆ. ಸೊ ಮ್ಯಾಗ್ ವೀಲ್ಸ್ ಕೂಡ ಇಲ್ಲ ಈ ವೆಹಿಕಲ್ ಅಲ್ಲಿ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. ಸೊ ಇದ್ರ ಮೈಲೇಜು ಅಷ್ಟೇ ಅಲ್ಲ ಸರ್, ಒಂದು 16+ 18 ಅಂತ ಅನ್ಕೊಳ್ಳಿ ಸರ್. ಓಕೆ, ಸೊ ಇದ್ರ ಪ್ರೈಸ್ ಹೆಂಗ್ ಕೊಟ್ ಮಾಡ್ತೀರಾ? 18 ಸರ್, ಇದು ಬಂದು 5,25 ಹೇಳ್ತಾರೆ. ಏನೊಂದು 490 to 5 lakhs ಆಗ್ಬೋದು ಸರ್. 490,000 5 lakhs ತನಕ ಆಗ್ಬೋದು. ಫೈನಲ್ ಟು ಫೈನಲ್ ಅಂದರೆ ಒಂದು ಎಷ್ಟಕ್ಕೆ ಆಗ್ಬೋದು ಸರ್? ಸರ್, ಅದೇ 490 ಕ್ಲೋಸ್ ಮಾಡಿ ಕೊಡ್ತೀವಿ ಸರ್. 490 ಫೈನಲ್ ಮಾಡ್ಕೊಡ್ತೀರಾ? 2015 ಲೆಸ್ ಡ್ರಿವನ್ ಕಾರ್, ಆಕ್ಸಿಡೆಂಟ್ ಫ್ರೀ ವಿತ್ ವಾರಂಟಿ, 1 ವರ್ಷಕ್ಕೆ ಇಂಜಿನ್ ಮತ್ತು ಗೇರ್ ಬಾಕ್ಸ್. ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಮತ್ತೊಂದು ರೆಡ್ ಕಲರ್ ಬ್ರಿಯೋ ಇದೆ. ಯಾವ ಮಾಡಲ್ ಸರ್ ಇದು? ಸರ್, ಇದು ಬಂದು 2015. ಓಕೆ, ಟಾಪ್ ಎಂಡ್ ವೇರಿಯಂಟ್. ಹಾಂ, ಇದರಲ್ಲಿ ನಿಮಗೆ ಎಲ್ಲ ಫೀಚರ್ಸ್ ಇದೆ ಸರ್. ಓಕೆ, ನಿಮಗೆ ಏರ್ ಬ್ಯಾಗ್ಸ್, ABS, ಸ್ಟೀರಿಂಗ್ ಕಂಟ್ರೋಲ್, ಮ್ಯಾಗ್ ವೀಲ್, ಆಮೇಲೆ ಬ್ರ್ಯಾಂಡ್ ನ್ಯೂ ಮಿಷಲಿನ್ ಟೈರ್ಸ್, ಎಕ್ಸ್ಪೆನ್ಸಿವ್ ಟೈರ್ಸ್. ಸೊ ಇದು ಕೂಡ ಅಷ್ಟೇ, ಎಲ್ಲ ಫೀಚರ್ಸ್ ಬರುತ್ತೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS ಎಲ್ಲ. ಸೊ ನೋಡಿ ಸರ್, ಮೆಷಿನ್ ಹೌದು. ಸೊ ಅದೇನು ಸಿಲ್ವರ್ ಕಲರ್ ನೋಡಿದ್ವಿ, ಸೇಮ್ ವೇರಿಯಂಟ್ ರೆಡ್ ಕಲರ್ ಅಷ್ಟೇ. ಸೊ ಇದ್ರ ಪ್ರೈಸ್ ಹೆಂಗ್ ಕೊಟ್ ಮಾಡ್ತೀರಾ ಸರ್? ಸೇಮ್ ರೇಟ್ ಸರ್, ಅದು 5,75,000 ನೆಗೋಷಿಯಬಲ್. 5,75,000 ಸರ್ ನೆಗೋಷಿಯಬಲ್. ಫೈನಲ್ ಟು ಫೈನಲ್ ಎಷ್ಟು ಆಗ್ಬೋದು ಸರ್? ಸರ್, ನಾವು ಇಂದು 5,45-5,50 ಕ್ಲೋಸ್ ಮಾಡ್ಬೋದು ಸರ್. 5,45-5,50 ಆ ಗಾಡಿ ಬೇರೆ ಕಸ್ಟಮರ್ ಸ್ವಲ್ಪ ಪ್ರೈಸ್ ಡಿಫ್ರೆನ್ಸ್, ಆ ಕಸ್ಟಮರ್ಗೂ ಈ ಕಸ್ಟಮರ್ ಪ್ರೈಸ್ ಡಿಫ್ರೆನ್ಸ್ ಆಗ್ಬೋದು ಸರ್. ಓಕೆ ಫ್ರೆಂಡ್ಸ್, ಹಾಗೆ ಸಾಕಷ್ಟು ಜನ ಪೋಲೋ ನೋಡೋರಿಗೆ ಇಲ್ಲಿ ನಮ್ಮ ಮುಂದೆ ಇವತ್ತು 1, 2, 3, 4 ಪೋಲೋ ಇದೆ.
ಸರ್ ಇದು ಇದ್ರ ಡೀಟೇಲ್ಸ್ ಹೇಳಿ. ಇದು ಪೋಲೋ ಕ್ರಾಸ್ ಅಲ್ವಾ ಇದು? ಹೌದು, ಪೋಲೋ ಕ್ರಾಸ್ ಸರ್ ಇದು. ಓಕೆ, ಎಷ್ಟನೇ ಓನರ್ ಸರ್? ಇಲ್ಲ, ಇದು K55 ಮೈಸೂರು ಗಾಡಿ, ಸಿಂಗಲ್ ಓನರು. ಓಕೆ, ಗಾಡಿ ಕಮ್ಮಿ ಓಡಿದೆ. ಡೀಸೆಲ್ ವೆಹಿಕಲ್ ಸರ್? ಡೀಸೆಲ್ ಸರ್. ಸೊ ಪೋಲೋಗೂ ಪೋಲೋ ಕ್ರಾಸಿಗೂ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಇಲ್ಲಿ ಕೆಳಗಡೆ ಏನು ಕಾಣಿಸುತ್ತೆ, ಇದು ಆಫ್ ರೋಡಿಂಗ್ ಇದು ಕ್ಲಾಡಿಂಗ್ ಎಲ್ಲ ಕೊಟ್ಟಿದ್ದಾರೆ, ಸ್ಕರ್ಟಿಂಗ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಪೋಲೋ ಕ್ರಾಸ್ ಅಂತ ಇಟ್ಟಿದ್ದಾರೆ. ಸರ್ ಇದ್ರ ಡೀಟೇಲ್ಸ್ ಹೇಳಿ. 2013 ಮಾಡಲ್. ಎಷ್ಟನೇ ಓನರು? ಸಿಂಗಲ್ ಓನರು. 60,000 ಓಡಿದ ಗಾಡಿ, ನೀಟ್ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಸೊ ಹೈಲೈನ್ ವೆಹಿಕಲ್ ಇದು. ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಆಟೋಮೆಟಿಕ್ ಎ ಸಿ ಎಲ್ಲ ಬರುತ್ತೆ. ಎಲ್ಲ ಬರುತ್ತೆ ಸರ್. ಸರ್ ಡೀಸೆಲ್ ವೆಹಿಕಲ್, ಇದು ಮೈಲೇಜ್ ಎಷ್ಟು ಬರ್ಬೋದು? ಸರ್ ಡೀಸೆಲ್ ಪೋಲೋ ತುಂಬಾ ಒಳ್ಳೆ ಮೈಲೇಜ್. ಓಕೆ, ನಿಮ್ಗೆ 18 ಇಂದ 18, 19, 20 ಡಿಪೆಂಡ್ ಆನ್ ಇದು ಇದು ಅವ್ರವ್ರ ಡ್ರೈವಿಂಗ್ ಮೇಲೆ ಹೋಗ್ತದೆ. ಹೈವೇ ನಿಮ್ಗೆ ಸ್ಟ್ಯಾಂಡರ್ಡ್ ಇದು 19, 18, 19 ಅಂತ ಹೇಳ್ಬೋದು ಡೀಸೆಲ್ ಗಾಡಿಗಳು. ಓಕೆ, ಸೊ ಪ್ರೈಸ್ ಹೆಂಗೆ ಕೋಟ್ ಮಾಡ್ತಾ ಇರೋ ಸರ್? ಸರ್ ಇದು ಬಂದು 475 ಕೋಟ್ ಮಾಡ್ತಾ ಇದೀವಿ, ಮೈಸೂರು ಗಾಡಿ K55. ಓಕೆ, ಗಾಡಿ ನೀಟಾಗಿ ಮೇಂಟೈನ್ ಮಾಡೋರೆ. ಓಕೆ, ಸಿಂಗಲ್ ಓನರ್ ಗಾಡಿ, 475 ಹೇಳ್ತವ್ರೆ ನೆಗೋಷಿಯಬಲ್ ಐತೆ. ಎಷ್ಟು ಕಾಗುತ್ತೆ ಸರ್ ಒಂದು ಹೆಚ್ಚು ಕಮ್ಮಿ? ಏನೊಂದು 460 ತನಕ ನಾವು ಟ್ರೈ ಮಾಡ್ಬೋದು. 460 ತನಕ ಟ್ರೈ ಮಾಡ್ಕೊಡ್ತೀರಾ ಈ ಗಾಡಿನ? ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಮತ್ತೊಂದು ಪೋಲೋ ಇದೆ. ಯಾವ ಮಾಡಲ್ ಸರ್ ಇದು? ಇದು ಕೂಡ 2013 ಸರ್. ಇದು ಎಷ್ಟನೇ ಓನರು? ಓನರ್ ಸಿಂಗಲ್ ಓನರ್ ಸರ್. ಇದು ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್ ವೇರಿಯಂಟ್, ಕಂಫರ್ಟ್ ಲೈನ್ ಇದು. ಎಷ್ಟು ಓಡಿದೆ ಸರ್ ಗಾಡಿ? ಗಾಡಿ 80,000 ಓಡಿದೆ ಸರ್. 80,000 ಓಡಿದೆ. ಸೊ ಮೋಸ್ಟ್ ಆಫ್ ದ ಗಾಡಿಗಳು ಎಲ್ಲ ಸಿಂಗಲ್ ಓನರ್ ವೆಹಿಕಲ್ಸ್ ಇದೆ ಅಲ್ಲ ಸರ್? ಹೌದು ಸರ್, ನಾವು ಪ್ರಿಫರೆನ್ಸ್ ಕೊಡೋದು ಸಿಂಗಲ್ ನ ಸೆಕೆಂಡ್. ಓಕೆ, ನಮ್ಗೆ ಏನಾಗ್ತಾ ಇದೆ, ನಮ್ಮ ಸಿಟಿಸಿ ಇಂದ ಗಾಡಿಗಳು ತಗೊಂಡು ಹೋಗ್ತಾರಲ್ಲ ಸರ್. ಓಕೆ, ಸೊ ನಮ್ಗೆ ರೀಸೇಲ್, ಅವ್ರ ಗಾಡಿ ವಾಪಸ್ ರೀಸೇಲ್ ಮಾಡಿ ಬೇರೆ ಗಾಡಿ ಅವ್ರಿಗೆ ಕೊಡೋಕೆ ಅನುಕೂಲ ಆಗ್ತದೆ. ಹೌದು, ಸೊ ನಮ್ಮ ಕಸ್ಟಮರ್ಗೆ ನಾವು ಗಾಡಿ ಎಕ್ಸ್ಚೇಂಜು ಆಮೇಲೆ ಅಪ್ಗ್ರೇಡೇಷನ್ ಎಲ್ಲ ಮಾಡ್ಕೊಡ್ತೀವಿ ಸರ್. ಸೊ ನೀವು ಮೋಸ್ಟ್ ಪ್ರಿಫರ್ ಮಾಡೋದು ಫಸ್ಟ್ ಮತ್ತೆ ಸೆಕೆಂಡ್ ಓನರ್? ಸೆಕೆಂಡ್ ಓನರ್. ಸೊ ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಅಂದರೆ, ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಮ್ಯಾನುವಲ್ ಎ ಸಿ ಮಾಡ್ಕೋಬೇಕು. ಸೊ ಗಾಡಿ ಕಂಡೀಷನ್ ಚೆನ್ನಾಗಿದೆ. ಸೊ ಇದು ಕೂಡ 18+ ಮೈಲೇಜ್ ಬರುತ್ತಲ್ವಾ ಸರ್? ಸೇಮ್. ಸೊ ಹೈಲೈನಿಗೆ ಇದಕ್ಕೆ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಮ್ಯಾಗ್ ವೀಲ್ ಇರಲ್ಲ, ಬ್ಯಾಕ್ ವೈಪರ್ ಇರುತ್ತೆ, ಆಮೇಲೆ ಆಟೋಮೆಟಿಕ್ ಎ ಸಿ ಸ್ಟೀರಿಂಗ್ ಕಂಟ್ರೋಲ್ ಇರೋದಿಲ್ಲ. ಅಷ್ಟೇ ಇರಲ್ಲ. ಸೊ ಇದ್ರ ಪ್ರೈಸ್ ಹೆಂಗೆ ಕೊಟ್ ಮಾಡ್ತಾ ಇರೋ ಸರ್? ಸರ್ ಇದು ಬಂದು ನಿಮಗೆ 475 ಹೇಳ್ತವ್ರೆ ನೆಗೋಷಿಯಬಲ್ ಐತೆ ಸರ್. ಎಷ್ಟು ಕಾಗುತ್ತೆ ಸರ್ ಇದು? 450 ಆಗ್ಬೋದು ಸರ್. ಇದು 4.5 ಲಕ್ಷ ಇನ್ನ ಬಂದು ಕುತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ನಾವು ಟ್ರೈ ಮಾಡುವ ಸರ್. ಹಾಗೆಲ್ಲ ಕಸ್ಟಮರ್ ಪಾರ್ಕಿಂಗ್ ಸೇಲ್. ಓಕೆ ಓಕೆ ಫ್ರೆಂಡ್ಸ್, ಹಾಗೆ ಪೋಲೋದಲ್ಲಿ ಪೆಟ್ರೋಲ್ ಮಾಡಿಫೈಡ್ ಗಾಡಿ ಬೇಕು ಅಂತ ಹೇಳಿದ್ರೆ, ಇಲ್ಲೊಂದು ಪೋಲೋ GT TSI ವೇರಿಯಂಟ್ ಇದೆ. ಯಾವ ಮಾಡಲ್ ಸರ್ ಇದು? 2014 ಇದು. 2014. ಓಕೆ, ಎಷ್ಟನೇ ಓನರ್ ಸರ್? ಸಿಂಗಲ್ ಓನರ್ ವೆಹಿಕಲ್. ಸೊ ರೇಸಿಂಗಲ್ ಎಲ್ಲ ಇದೇ ಯೂಸ್ ಮಾಡೋದು. 1.6 liter GT TSI ವೇರಿಯಂಟು. ಸೊ ಗಾಡಿ ನಂಬರ್ ಕೂಡ ಅಷ್ಟೇ, 1161 ಫ್ಯಾನ್ಸಿ ನಂಬರ್, ಮೈಸೂರು ಗಾಡಿ. ಸೊ ಮ್ಯಾಗ್ ವೀಲ್ಸ್ ಕೂಡ ಹಾಕ್ಸಿದ್ದಾರೆ, ಹಾಗೆ ಪಿರಲ್ಲಿ ಟೈರ್ಸ್ ಇದೆ. ಸೊ ಹಾಗೆ ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಅಂದರೆ, ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಆಟೋಮೆಟಿಕ್ ವೇರಿಯಂಟ್ ಕೂಡ ಅಷ್ಟೇ. ಗಾಡಿ ತುಂಬ ಚೆನ್ನಾಗಿದೆ. ಆಟೋಮೆಟಿಕ್ಕು, GT TSI ಪೆಟ್ರೋಲ್ ಅಂದರೆ ಒಳ್ಳೆ ಕಿಕ್ಕು, ಮೈಲೇಜ್ ಎಲ್ಲ ಇರುತ್ತೆ. ಹಾಗೆ ಗಾಡಿ ತುಂಬ ನುಗ್ಗುತ್ತೆ, ಮೈಲೇಜ್ ಮಾತ್ರ ಒಂದು 10-11 ಬರ್ಬೋದು ಅಷ್ಟೇ ಅಲ್ಲ ಸರ್ ಇದು. ಸೊ ಇದ್ರ ಪ್ರೈಸ್ ಏನು ಹೇಳ್ತಾ ಇದ್ರ? 13-14 ಬರ್ತದೆ ಸರ್. ಓಕೆ, 13-14 ಹೈವೇಲಿ ಬರುತ್ತೆ, ಸಿಟಿಯಲ್ಲಿ ಒಂದು 10-11 ಬರುತ್ತೆ. ಆಟೋಮೆಟಿಕ್ ಪೆಟ್ರೋಲ್ 1.6 ಅಲ್ವಾ? ಸೊ ಪವರ್ ಇರೋದ್ರಿಂದ ಮೈಲೇಜ್ ಕಡಿಮೆ. ಸೊ ಪ್ರೈಸ್ ಏನು ಕೊಟ್ ಮಾಡ್ತಾ ಇರೋ ಸರ್? ಇದು 6,25,000 ನೆಗೋಷಿಯಬಲ್ ಐತೆ. ಫೈನಲ್ ಟು ಫೈನಲ್ ಎಷ್ಟು ಕಾಗುತ್ತೆ? 6 ಲಕ್ಷ ರೂಪಾಯಿ ಲಾಸ್ಟ್. 6 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀರ ಈ ಗಾಡಿನ? ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಮತ್ತೊಂದು ಪೋಲೋ ಇದೆ. ಯಾವ ಮಾಡಲ್ ಸರ್? 2015 ಸಿಂಗಲ್ ಓನರ್ ಹೈಲೈನ್ ವೇರಿಯಂಟ್ ಅಲ್ಲಿ. ಓಕೆ, ಎಷ್ಟನೇ ಓನರು? ಸಿಂಗಲ್ ಓನರ್. ಎಷ್ಟು ಓಡಿದೆ ಗಾಡಿ? 75,000 ಓಡಿದೆ ಗಾಡಿ. ಸೊ ಇದು ಹೈಲೈನ್ ವೆಹಿಕಲ್ ಅಂದ್ರೆ ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ವೆರಿ ವೆಲ್ ಮೇಂಟೈನ್ಡ್. ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನೀವು ನೋಡ್ತಿರ್ಬೋದು ಇಂಟೀರಿಯರು, ಲಕ್ಸುರಿನೆಸ್ ಹೇಗಿದೆ ಅಂತೇಳಿ. ಸೊ ಪೋಲೋ ತಗೊಂಡವ್ರಿಗೆ ಗೊತ್ತಿರುತ್ತೆ ಹೇಗಿರುತ್ತೆ ಅಂತ. 65,172 ಕಿಲೋಮೀಟರ್ ಓಡಿದೆ ಗಾಡಿ. ಡೀಸೆಲ್ ವೇರಿಯಂಟ್ ಅಲ್ಲ ಇದು ಕೂಡ, ಒಂದು 18+ ಬರುತ್ತೆ. ಸೊ ಇದು 2015 ಮಾಡಲ್ ಆಗಿರೋದ್ರಿಂದ 2014 ಮಾಡಲ್ ಮೇಲೆ ನಿಮಗೆ ಶೇಪ್ ಚೇಂಜ್ ಮಾಡಿ, ಅಪ್ಗ್ರೇಡೇಷನ್ ಆಗಿದೆ. ಸೊ ಇದ್ರದ್ದು ಪ್ರೈಸ್ ಹೆಂಗೆ ಕೊಟ್ ಮಾಡ್ತಾ ಇರೋ ಸರ್? ಇದು 6,35,000 ನೆಗೋಷಿಯಬಲ್ ಸರ್. ಫೈನಲ್ ಟು ಫೈನಲ್ ಎಷ್ಟಕ್ಕೆ ಆಗುತ್ತೆ ಸರ್? 6,15-6,20 ತನಕ ಆಗ್ಬೋದು ಸರ್. 6-15, 6-20 ಮುಗಿಸ್ಕೊಡ್ತೀರಿ, ಇನ್ನ ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಮುಂದೆ ಕುತ್ಕೊಂಡ್ರೆ 5-10 ಹೇಳಕ್ಕಾಗಲ್ಲ ಸರ್. ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಬ್ಲಾಕ್ ಬ್ಯೂಟಿ ಸ್ಯಾಂಟ್ರೋ ಇದೆ, ತುಂಬಾ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಹಾಗೆ ಮ್ಯಾಗ್ ವೀಲ್ಸ್ ಕೂಡ ಹಾಕ್ಸಿದ್ರೆ ಸರ್. ಇದ್ರ ಡೀಟೇಲ್ಸ್ ಹೇಳಿ ಸರ್. ಗಾಡಿ ಕಂಪ್ಲೀಟ್ ಮಾಡಿಫೈಡ್, ಮತ್ತು ನಿಮಗೆ ಮ್ಯಾಗ್ ವೀಲ್, ಬ್ರ್ಯಾಂಡ್ ನ್ಯೂ ಮ್ಯಾಗ್ ವೀಲ್ಸ್, ಬ್ರ್ಯಾಂಡ್ ನ್ಯೂ ಟೈರ್ಸ್. ಹೆಚ್ಚು ಕಮ್ಮಿ ಒಂದು 45,000-50,000 ಟೈರ್ಸ್ ಮ್ಯಾಗ್ ವೀಲ್ಸ್ಗೆ ಖರ್ಚು ಮಾಡಿದ್ದಾರೆ. ಓಕೆ, ಆಮೇಲೆ ಸೀಟಿಂಗ್ಸ್ ಎಲ್ಲ ಇದು ಫ್ರೆಶ್ ಸೀಟಿಂಗ್ ಹಾಕ್ಸವ್ರೆ, ಸೆಂಟ್ರಲ್ ಲಾಕಿಂಗ್ ಇದೆ. ಗಾಡಿ ತುಂಬ ಕ್ಯೂಟ್ ಆಗಿದೆ ಸರ್, ಒಂದು ಸ್ಕ್ರಾಚ್ ಇಲ್ಲ ಗಾಡಿಯಲ್ಲಿ. ಎಕ್ಸೆಲ್ ವೇರಿಯಂಟ್ ಸರ್ ಇದು. ಏನೇನು ಫೀಚರ್ಸ್ ಬರುತ್ತೆ? ಪವರ್ ಸ್ಟೇರಿಂಗ್, ಎ ಸಿ, 2 ಫ್ರಂಟ್ ಪವರ್ ವಿಂಡೋಸ್. ಓಕೆ, ಮಿಂಟ್ ಕಂಡೀಷನ್. ಗಾಡಿ ತುಂಬ ಚೆನ್ನಾಗಿದೆ. ಹೌದು,
ಸೊ ಗಾಡಿ ತಗೊಂಡ್ರೆ ಏನು ಖರ್ಚಿಲ್ಲ, ಬರೀ ಫ್ಯೂಲ್ ಹಾಕ್ಸ್ಕೊಂಡು ಓಡಿಸ್ಬೇಕಷ್ಟೇ. ಓನರ್ಶಿಪ್ ಜಾಸ್ತಿ ಆಗಿದೆ, ಬಟ್ ಗಾಡಿ ಕಂಡೀಷನ್ ಚೆನ್ನಾಗಿದೆ. ಸೂಪರ್ ಐತೆ ಸರ್ ಗಾಡಿ. ಓಕೆ ಸರ್, ಇದ್ರ ಪ್ರೈಸ್ ಏನು ಕೊಟ್ಟು ಮಾಡ್ತಾ ಇದ್ದೀರಾ? 195 ನೆಗೋಷಿಯಬಲ್ ಸರ್. ಫೈನಲ್ ಟು ಫೈನಲ್ ಎಷ್ಟಕ್ಕೆ ಆಗ್ಬೋದು? 190 ಸರ್. 190 ಫೈನಲ್ ಮಾಡ್ಕೊಡ್ತೀರಾ ಗಿಡ? ಫ್ರೆಂಡ್ಸ್, ಹಾಗೆ ಸಾಕಷ್ಟು ಜನ ಶೆವರ್ಲೆಟ್ ಆಪ್ಟರ್ ಡೀಸೆಲ್ ವೇರಿಯಂಟ್ ಕೇಳ್ತಿದ್ರಿ, ಇಲ್ಲೊಂದು ಶೆವರ್ಲೆಟ್ ಆಪ್ಟರ್ ಇದೆ ಸರ್, ಇದು ಲೋ ಬಜೆಟ್ ಅಲ್ಲಿ ಲಕ್ಸುರಿಯಸ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಹೌದು. ಸೊ ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್, ಈ ಗಾಡಿ ಬಂದು 2011-12 ರಿಜಿಸ್ಟರ್ಡ್ ಗಾಡಿ ಇದು. ಓಕೆ. ಗಾಡಿ ಬಂದು ಇದು ಕ್ರೂಸ್ ಇಂಜಿನ್ ಇದು. ಓಕೆ. ಗಾಡಿ ತುಂಬಾ ಚೆನ್ನಾಗಿರ್ತದೆ. ಇದು ಬಂದು ನಿಮ್ಗೆ ಹೈವೇ ಇದ್ರಲ್ಲೆಲ್ಲ ಒಳ್ಳೆ ಮೈಲೇಜು. ಹೌದು. 19-18-19 ಗ್ಯಾರಂಟಿ ಗಾಡಿ ಇದು. ಗಾಡಿ ಉದ್ದ ನೋಡ್ರಿ ಸರ್, ಎಷ್ಟು ಉದ್ದ ಇದೆ. ಹೌದು. ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು. ಹೌದು. ಆಗಿದೆ ಸರ್. ಇದ್ರಲ್ಲಿ ಇಂಟೀರಿಯರ್ ಫೀಚರ್ಸ್, ಎಸಿ, ಪವರ್ ಸ್ಟೇರಿಂಗು, ಫೋರ್ ವಿಂಡೋಸ್, ಸ್ಟೇರಿಂಗ್, ಲಕ್ಸುರಿ ಸೀಟಿಂಗು ನೋಡ್ಬೋದು. ಸಿಕ್ಕಾಪಟ್ಟೆ ನೀಟ್ ಇದೆ ಮತ್ತು ತುಂಬಾ ಕಂಫರ್ಟಬಲ್. ಹೌದು. ಲಾಂಗ್ ಡ್ರೈವ್ಸ್ಗೆಲ್ಲ ತುಂಬಾ ಇದು ಕಂಫರ್ಟ್ ಇರ್ತದೆ. ಹೌದು. 2 liter ಇಂಜಿನ್ ಅಲ್ವಾ ಸರ್ ಇದು? ಹೆವಿ ಇಂಜಿನ್, ಹಂಗಾರೆ ಒಳ್ಳೆ ಪಿಕಪ್ಪು, ಒಳ್ಳೆ ಪಿಕಪ್ಪು, ಒಳ್ಳೆ ಮೈಲೇಜ್. ಹೌದು. ಸೊ ಗಾಡಿ ಕೂಡ ನೀಟಾಗಿದೆ, ಸ್ಕ್ರಾಚಸ್, ಡೆಂಟ್ಸ್ ಏನಿಲ್ಲ ಸರ್. ಇದ್ರ ಬರೀ 60,000 ಓಡಿದ್ದು. ಬರೀ 60,000 ಓಡಿದೆ ಗಾಡಿ? ಹೌದು ಸರ್. ಜಸ್ಟ್ 60,000 ಅನ್ನ ಸ್ಪೇರಿಂಗ್ ಯೂಸ್, ಸೆಕೆಂಡ್ ಓನರ್, ನೀಟ್ ವೆಹಿಕಲ್ ಇದು. ಹೌದು. ಸೊ ಯಾರು ಲೋ ಬಜೆಟ್ ಅಲ್ಲಿ ಲಕ್ಸುರಿ ಕಾರ್ ಬೇಕು ಅಂದ್ರೆ ಈ ಕಾರ್ ತಗೋಬಹುದು. ಸೊ ಸಾಕಷ್ಟು ಜನ ಪಾರ್ಟ್ ಸಿಗಲ್ಲ ಅಂತ ಹೇಳ್ತಾರೆ, ಪಾರ್ಟ್ಸ್ ಕೂಡ ಸಿಗುತ್ತೆ. ನೀವು ಬೆಂಗಳೂರಿಗೆ ಬಂದ್ರೆ ಎಲ್ಲಾ ಪಾರ್ಟ್ ಸಿಗುತ್ತೆ. ಎಲ್ಲಾ ಪಾರ್ಟ್ಸ್ ಅವೈಲೇಬಲ್ ಇದೆ. ಗಾಡಿಗಳು ಆರಾಮ್ ಧೈರ್ಯದಿಂದ ಇದು ತಗೋಬಹುದು, ಧೈರ್ಯದಿಂದ ಆರಾಮ್ ಓಡಿಸಬಹುದು. ಸೊ ಪ್ರೈಸ್ ಹೆಂಗ್ ಕೊಟ್ ಮಾಡ್ತಾ ಇರೋ ಸರ್ ಇದು? ಜಸ್ಟ್ 325 ನೆಗೋಷಿಯಬಲ್ ಸರ್. ಫೈನಲ್ ಟು ಫೈನಲ್ ಎಷ್ಟು ಕಾದ್ ಸರ್? 3 lakh ಹೆಚ್ಚು ಕಮ್ಮಿ ಒಂದು 3-5, 3-10 ಗೆ ಮಾಡ್ಕೊಡ್ತೀವಿ. 3 lakh 5 ಸರ್, 3 lakh 10 ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿನ? ಫ್ರೆಂಡ್ಸ್, ಹಾಗೆ ನಮ್ಮದು ಒಂದು ಇಯೋನ್ ಇದೆ, ಯಾವ ಮಾಡಲ್ ಸರ್ ಇದು? ಸರ್, ಇದು 17 ಸರ್, 2017 ಮಾಡಲ್. ಓಕೆ. ಎಷ್ಟನೇ ಓನರ್ ಸರ್? ಸಿಂಗಲ್ ಓನರ್. 14,000 ಓಡಿದೆ ಸರ್ ಗಾಡಿ. ಬರೀ 14,000, 14,000 ಓಡಿದೆ. ಓಕೆ. ಮೈಸೂರು ರಿಜಿಸ್ಟ್ರೇಷನ್ ವೆಹಿಕಲ್, ಎರಾ ವೇರಿಯಂಟ್, ಟಾಪ್ ಎಂಡ್ ಇಂದ ಒಂದ್ ವೇರಿಯಂಟ್ ಹಿಂದೆ. ಹೌದು ಸರ್. ಸೊ ಇದರಲ್ಲಿ ಒಳ್ಳೆ ಪಯನೀರ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ. ಮತ್ತು ಪಯನೀರ್ ಟ್ಯೂಟರ್ಸ್, ಪಯನೀರ್ ಸ್ಪೀಕರ್ಸ್ ಎಲ್ಲ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಸೊ ಯಾವ್ದೇ ನೀವು ಇಯೋನ್ ತಗೊಂಡ್ರೆ ಫ್ರಂಟ್ ಮಾತ್ರ ಪವರ್ ವಿಂಡೋಸ್ ಬರುತ್ತೆ, ಹಾಗೆ ಟಾಪ್ ಎಂಡ್ ವೇರಿಯಂಟ್ ಸ್ಟೇರಿಂಗ್ ವೀಲ್ ಇದೆ, ಹಾಗೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಪಯನೀರ್ ಮ್ಯೂಸಿಕ್ ಸಿಸ್ಟಮ್, ಹಾಗೆ ಎಸಿ ಎಲ್ಲ ಇದೆ. ಸೀಟ್ ಕವರ್ಸ್ ಕೂಡ ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಕೂಡ ಇದೆ. ಎಲ್ಲ ಶೋರೂಮ್ ಇಷ್ಟು ಸರ್, ನೀಟ್ ಮೇಂಟೈನ್, ಫುಲ್ ಶೋರೂಮ್ ಟ್ರ್ಯಾಕ್ ಇದೆ ವೆಹಿಕಲ್, ಹಾಗೆ 1 ವರ್ಷ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಕೂಡ ಕೊಡ್ತೀರಾ ಸರ್. ಇದ್ರದ್ದು ಮೈಲೇಜ್ ಒಂದು 18 ಬರುತ್ತಾ? 18 ಖಂಡಿತ ಬರುತ್ತೆ ಸರ್, ಈಸಿ ಬರ್ತದೆ. ಸರ್, ಪ್ರೈಸ್ ಹೆಂಗ್ ಕೊಟ್ಟು ಮಾಡ್ತಾ ಇದ್ದೀರಾ? 325 ನೆಗೋಷಿಯಬಲ್ ಸರ್. ಫೈನಲ್ ಟು ಫೈನಲ್? 315 ತನಕ ಕ್ಲೋಸ್ ಮಾಡ್ಬೋದು. 3 lakh 15,000 ತನಕ ಟ್ರೈ ಮಾಡುವ ಸರ್. ಇನ್ನ ಬಂದ್ರೆ ಒಂಚೂರು ಹೆಚ್ಚು ಕಮ್ಮಿ ಆಗುತ್ತೆ ಲೈಟ್ ಆಗಿ ಕಸ್ಟಮರ್ ಗೆ ಮಾತಾಡಿ ಟ್ರೈ ಮಾಡುವ ಸರ್. ಫ್ರೆಂಡ್ಸ್, ಹಾಗೆ ಸಾಕಷ್ಟು ಜನ ವರ್ಣ ಬೇಕು ಅನ್ನೋರಿಗೆ ಇಲ್ಲೊಂದು ವರ್ಣ ಗೋಲ್ಡ್ ಕಲರ್ ಇದೆ, ಯಾವ ಮಾಡಲ್ ಸರ್ ಇದು? ಇದು ಬಂದು 2012 ಸರ್. ಇದು ಓಕೆ. 2012. ಎಷ್ಟನೇ ಓನರ್ ಸರ್ ಇದು? ಸಿಂಗಲ್ ಓನರ್ ವೆಹಿಕಲ್ ಸರ್. ಡೀಸೆಲ್ ವೇರಿಯಂಟ್? ಡೀಸೆಲ್ ವೇರಿಯಂಟ್, ವರ್ನಾ ಫ್ಲೂಯಿಡ್ ಡೀಸೆಲ್, 1.6 SX ಟಾಪ್ ಎಂಡ್ ವೇರಿಯಂಟ್. ಓಕೆ. ಎಷ್ಟು ಓಡಿದೆ ಸರ್ ಗಾಡಿ? ಸರ್, ಇದು ಬಂದು ನಿಮಗೆ 60,000 ಓಡಿದೆ ಸರ್. 60,000 ಓಡಿದೆ. ಸೊ 1.6 SX ಅಂತ ಹೇಳಿದ್ರೆ ಎಲ್ಲ ಫೀಚರ್ಸ್ ಬರುತ್ತೆ, ಎಸಿ, ಪವರ್ ಸ್ಟೀರಿಂಗು, ಪವರ್ ವಿಂಡೋಸು, ಹಾಗೆ ಮಿರರ್ ಫೋಲ್ಡಿಂಗು, ಸ್ಟೀರಿಂಗ್ ಕಂಟ್ರೋಲ್ಸು, ಆಟೋಮೆಟಿಕ್ ಎಸಿ, ಹಾಗೆ ಸೀಟ್ ಕವರ್ಸ್ ನೋಡ್ಬೋದು, ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಆಗಿದೆ. ಸೊ ಗಾಡಿ ತುಂಬ ಚೆನ್ನಾಗಿದೆ, ಬೆಸ್ಟ್ ಮೈಲೇಜು, ಲಕ್ಸುರಿ ವೆಹಿಕಲ್ ಅಂತಲೇ ಹೇಳ್ಬೋದು ಈ ವೆಹಿಕಲ್ನ. ಸರ್, ಇದ್ರ ಮೈಲೇಜ್ ಒಂದು 18+ ಬರುತ್ತೆ ಡೀಸೆಲ್? ಈಸಿ ಸರ್, 18-20 ಕಿಲೋಮೀಟರ್ಸ್ ಬರ್ತದೆ. 18-20 ಬರುತ್ತೆ. ಸೊ ಪ್ರೈಸ್ ಹೆಂಗ್ ಕೋಟ್ ಮಾಡ್ತಾ ಇರೋ ಸರ್? ಇದು ಬಂದು 575 ನೆಗೋಷಿಯಬಲ್. ಫೈನಲ್ ಟು ಫೈನಲ್ ಎಷ್ಟಕ್ಕೆ ಆಗ್ಬೋದು? 550 ಟ್ರೈ ಮಾಡ್ಬೋದು ಸರ್. ಒಂದು 5.5 ತನಕ ಟ್ರೈ ಮಾಡ್ಬೋದು. ಹೌದು, ಒಂದು 5,000 ಈ ಕಡೆ ಆ ಕಡೆ ಸರ್. ಓಕೆ ಫ್ರೆಂಡ್ಸ್, ಹಾಗೆ ಸ್ವಲ್ಪ ಲಕ್ಸುರಿ ಬೇಕು ಅಂತ ಹೇಳಿದ್ರೆ ನಮ್ಮದೇ ಒಂದು ಸ್ಕೋಡಾ ಆಕ್ಟೇವಿಯಾ ಇದೆ, ಯಾವ ಮಾಡಲ್ ಸರ್ ಇದು? 2015 ಮಾಡಲ್ ಸರ್. ಇದು 2015 ಮಾಡಲ್. ಓಕೆ. ಎಷ್ಟನೇ ಓನರ್ ಸರ್? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಸರ್. ಎಷ್ಟು ಓಡಿದೆ ಸರ್ ಗಾಡಿ? 70,000 ಓಡಿದೆ ಗಾಡಿ. ತುಂಬಾ ಚೆನ್ನಾಗಿದೆ ಇದು ಕೂಡ. ಸೊ ಸ್ಕೋಡಾ ಅಂತ ಹೇಳಿದ್ರೆ ಸ್ವಲ್ಪ ಲಕ್ಸುರಿನೇ ಇರುತ್ತೆ ವೆಹಿಕಲ್ ಅಲ್ಲಿ. ಸೊ ಇದ್ರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್, ಅದೇ ಪವರ್ ಸ್ಟೇರಿಂಗ್, ಆಮೇಲೆ ನಿಮಗೆ ಸ್ಟೇರಿಂಗ್ ಕಂಟ್ರೋಲ್, ಮ್ಯೂಸಿಕ್, ಇದು ಸ್ಕ್ರೀನ್ ಟಚ್ ಸಿಸ್ಟಮ್, ಇದು ಆಟೋ ಕ್ಲೈಮೇಟ್ ಕಂಟ್ರೋಲ್, ಎಸಿ. ಸೊ ಸನ್ ರೂಫ್ ಒಂದಿಲ್ಲ ವೆಹಿಕಲ್ ಅಲ್ಲಿ, ಅದ್ಬಿಟ್ರೆ ಇನ್ನೆಲ್ಲ ಫೀಚರ್ಸ್ ಇದೆ. ಸೊ ಮ್ಯಾಗ್ ವೀಲ್ಸ್ ಕೂಡ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ವೆಹಿಕಲ್ ಅಲ್ಲಿ. ಹಾಗೆ ಗಾಡಿ ನೋಡ್ಬೋದು ತುಂಬಾ ಅಟ್ರಾಕ್ಟಿವ್ ಲುಕ್ ಆಗಿದೆ, ವೈಟ್ ಕಲರ್ ಆಗಿರೋದ್ರಿಂದ ಇನ್ನ ಎದ್ದು ಹೊಡೆಯುತ್ತೆ. ಸೊ ಇದ್ರದ್ದು ಮೈಲೇಜ್ ಒಂದು 18+ ಈಸಿ ಸರ್, 18+ ಬರುತ್ತೆ, 18-19 ಆರಾಮಾಗಿ ಬರುತ್ತೆ ಸರ್. ಸೊ ಇದ್ರದ್ದು ಪ್ರೈಸ್ ಹೆಂಗ್ ಕೊಟ್ ಮಾಡ್ತಾ ಇರೋ ಸರ್? ಇದು 13,95,000 ನೆಗೋಷಿಯಬಲ್ ಸರ್. ಫೈನಲ್ ಟು ಫೈನಲ್ ಸರ್? 13,50 ತನಕ ಟ್ರೈ ಮಾಡ್ಬೋದು. 13.5 ತನಕ ಟ್ರೈ ಮಾಡ್ಬೋದು, ಇನ್ನ ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಫ್ರೆಂಡ್ಸ್, ಹಾಗೆ ಕತ್ಲಾಗ್ತಾ ಬಂತು, ಯಾಕಂತ ಹೇಳಿದ್ರೆ ಇವ್ರ ಸಾಕಷ್ಟು ವೆಹಿಕಲ್ ಇರೋದ್ರಿಂದ ಇವ್ರ ಗಾಡಿಗಳು ಜೋಡ್ಸಕ್ಕೆ ಮಾಡಕ್ಕೆ ಎಲ್ಲ ಸೇರಿ ಟೈಮ್ ಆಗಿ ಒಂದು 5 ಗಂಟೆ ಮಾಡಿದೀವಿ, ಸ್ಟಾರ್ಟ್ ಮಾಡಿದೀವಿ, ಎಲ್ಲ ಕತ್ಲಾಗ್ತಾ ಬಂತು. ಪಟ ಪಟ ಡೀಟೇಲ್ಸ್ ತಿಳ್ಕೊಳೋಣ. ನಮ್ಮ ಮುಂದೆ ಮತ್ತೊಂದು ಸ್ವಿಫ್ಟ್ ಇದೆ, ಟಾಪ್ ಎಂಡ್ ವೇರಿಯಂಟು, ಯಾವ ಮಾಡಲ್ ಸರ್ ಇದು?
ಇದು 2019 ZXI ಪ್ಲಸ್ ವೇರಿಯಂಟ್ ಸರ್. ಇದು ಓಕೆ, ಇದು ಬರೀ 35,000 ಓಡೈತೆ, ಬರೀ 35,000 ಓಡಿದೆ ಪೆಟ್ರೋಲ್ ವೇರಿಯಂಟ್. ಸೊ ಡಾಕ್ಟರ್ ವೆಹಿಕಲ್ ಇದು? ಹೌದು ಸರ್, ಡಾಕ್ಟರ್ ಯೂಸ್ ಮಾಡಿದ್ದು. ಓಕೆ, ಇದರಲ್ಲಿ ಏನೇನು ಫೀಚರ್ಸ್ ಬರ್ಬೋದು ಸರ್? ಏನೇನು ಫೀಚರ್ಸ್ ಬರ್ಬೋದು ನಿಮ್ಗೆ? ಏರ್ ಬ್ಯಾಗ್ಸು, ಸ್ಟೇರಿಂಗ್ ಕಂಟ್ರೋಲು, ಮಿರರ್ ಕಂಟ್ರೋಲು, ಆಮೇಲೆ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್, ಆಟೋ ಕ್ಲೈಮೇಟ್ ಕಂಟ್ರೋಲ್, ಆಟೋಮೆಟಿಕ್ ಗೇರ್ ವೆಹಿಕಲ್ ಅಲ್ಲ ಸರ್? ಸೊ ಗಾಡಿ ನೋಡ್ಬೋದು, ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್, ನಿಮಗೆ ಆಟೋಮೆಟಿಕ್ ಎಸಿ ಕೂಡ ಬರುತ್ತೆ, ಹಾಗೆ ಶೋರೂಮಿಂದ ಟಚ್ ಸ್ಕ್ರೀನ್ ಸಿಸ್ಟಮು, ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಇದೆ, ಹಾಗೆ ಶೋರೂಮ್ ಸೀಟ್ ಕವರ್ಸ್ ಕೂಡ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಯಾರೆ ಸರ್ ಗಾಡಿನ ಮಾತ್ರ. ಸೊ ಮ್ಯಾಗ್ವೀಲ್ಸ್ ಕೂಡ ಇದೆ, ಹಾಗೆ ಕಾಂಟಿನೆಂಟಲ್ ಟೈರ್ಸ್ ಇದೆ. ಡಾಕ್ಟರ್ ವೆಹಿಕಲ್ ಅಂತ ಹೇಳ್ತಾ ಇದ್ದಾರೆ, ಗಾಡಿ ನೀಟಾಗಿ ಮೇಂಟೈನ್ ಮಾಡ್ಯಾರೆ ಸರ್. ಇದು ಮೈಲೇಜ್ ಒಂದು 15-16 ಬರ್ಬೋದಾ? ಹೌದು ಸರ್, 15-16 ಬರುತ್ತೆ ಪೆಟ್ರೋಲು. ಸೊ ಪ್ರೈಸ್ ಏನು ಕೋಟ್ ಮಾಡ್ತಾ ಇದ್ದೀರಿ ಸರ್? 8 lakh ನೆಗೋಷಿಯಬಲ್ ಸರ್. ಫೈನಲ್ ಟು ಫೈನಲ್ಲು 8 lakh ತನಕ ಟ್ರೈ ಮಾಡ್ಬೋದು ಸರ್. 8 lakh ತನಕ ಫೈನಲ್ ಆಗಿ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಹಾಗೆ ಲಕ್ಸುರಿ ಕಾರ್ಸ್ ಕೂಡ ಇದೆ, ಇದು ಪಾರ್ಟ್ 2 ವಿಡಿಯೋದಲ್ಲಿ ಲಕ್ಸುರಿ ಕಾರ್ಸ್ ಬರುತ್ತೆ. ಸೊ ಸಾಕಷ್ಟು ಜನ ಸರ್ ಬರೀ ಲಕ್ಸುರಿ ಕಾರ್ ತೋರಿಸ್ತೀನಿ, ನಮಗೊಂದು ಐಡಿಯಾ ತೊಗೊಳತ್ತೆ ತೊಗೊಳಕ್ಕೆ ಅಂತ ತುಂಬ ಜನ ಕೇಳ್ತೀರಿ. ಅದಕ್ಕೋಸ್ಕರ ಪಾರ್ಟ್ 2 ಲಕ್ಸುರಿ ಕಾರ್ಸ್ ಬರುತ್ತೆ. ಹಾಗೆ ನಮ್ಮದೇ ಒಂದು ಸ್ವಿಫ್ಟ್ ಡಿಸೈರ್ ಇದೆ. ಯಾವ ಮಾಡಲ್ ಸರ್? ಇದು ಬಂದು 2017 ಸರ್. ಇದು ಓಕೆ, ಎಷ್ಟನೇ ಓನರು? ಸಿಂಗಲ್ ಓನರ್, ಬರೀ 40,000 ಡ್ರೈವನ್ ವೆಹಿಕಲ್. ಇದು ಪೆಟ್ರೋಲ್ ವೆಹಿಕಲ್ ಇದು? ಹೌದು, ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ VXI. ಓಕೆ, ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್ ಅದೇ ಪವರ್ ಸ್ಟೇರಿಂಗು, ಎಸಿ, ಪವರ್ ವಿಂಡೋ. ಸೊ ನಾರ್ಮಲ್ ಏನೇನು ಫೀಚರ್ಸ್ ಬೇಕೋ ಎಲ್ಲ ಫೀಚರ್ಸ್ ಇದೆ. ಶೋರೂಮ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಸೊ ಇದರಲ್ಲಿ ನಮಗೆ ಏರ್ ಬ್ಯಾಗ್ ಒಂದು ಬರೋದಿಲ್ಲ. ಓಕೆ, ಸೊ ಗಾಡಿ ಚೆನ್ನಾಗಿದೆ. ವೆಹಿಕಲ್ ಮೈಲೇಜ್ ಒಂದು 45,000 ಓಡಿದೆ, ಒಂದು 14-15 ಮೈಲೇಜ್ ಬರುತ್ತಾ? ಹೌದು ಸರ್. ಸೊ ಪ್ರೈಸ್ ಹೆಂಗ್ ಕೊಟ್ ಮಾಡ್ತಾ ಇರೋ ಸರ್? ಪ್ರೈಸ್ ಬಂದು 7.5 ನೆಗೋಷಿಯಬಲ್ ಸರ್. ಫೈನಲ್ ಟು ಫೈನಲ್ ಎಷ್ಟು ಕಾಸ್ಟ್? 725 ಟ್ರೈ ಮಾಡ್ಬೋದು ಸರ್. 7,25,000 ಫೈನಲ್ ಮಾಡ್ಕೊಡ್ತೀರಾ?